ಎಸ್, ನಮಸ್ಕಾರ ವೀಕ್ಷಕರೇ. ಬಾಗಲಕೋಟೆಯ ಮುಸ್ಲಿಂ ಬಾಂಧವರ ಸಹಕಾರದೊಂದಿಗೆ ಕರ್ನಾಟಕದ ಬಡೆ ಇಸ್ತಮ ಅನ್ನೋ ಒಂದು ಹೆಸರಿನಲ್ಲಿ ಸಾಕಷ್ಟು ಸಕಲ ಸಿದ್ಧತೆಗಳನ್ನು ನಡೆಸಿದ್ದಾರೆ. ಅದೇ ರೀತಿ ಇಸ್ತಮ ಕಾರ್ಯಕ್ರಮದ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆ ಅಬ್ದುಲ್ ಯಾಸಿನ್ ಮೊಮಿನ್ ಅನ್ನೋರು ನಮ್ಮ ಜೊತೆಗಿದ್ದಾರೆ. ಒಂದು ಈ ಇಸ್ತಮ ಕಾರ್ಯಕ್ರಮದ ವ್ಯವಸ್ಥಾಪಕರವರು ಬನ್ನಿ, ಅವ್ರ ಜೊತೆ ಮಾತಾಡೋಣ. ಏನನ್ನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಮತ್ತು ಯಾವ ರೀತಿಯ ಒಂದು ಸಕಲ ಸಿದ್ಧತೆಯನ್ನು ನಡೆಸಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ. ಇದು ತಕಲಾದಿಯಲ್ಲಿರೋ ತಬ್ಲೀಗಿ ಆಲಮಿ ಇಸ್ತಮ, ಉಮೂಮಿ ಇಸ್ತಮ. ಈ ಇಸ್ತಮ ಕಲಾದಿಗೆ RC ರಿಹ್ಯಾಬಿಲಿಟೇಷನ್ ಸೆಂಟರ್ದ ಹೊರಗಡೆ ಹೊಂದಿಕೊಂಡಿರುವ ಜಮೀನಲ್ಲಿ 650 ಎಕರೆ ಭೂಮಿಯಲ್ಲಿ ಸುಮಾರು 40 ಲಕ್ಷ ಸ್ಕ್ವೇರ್ ಫೀಟ್ ಪೆಂಡಾಲದಲ್ಲಿ ಆ ಇಸ್ತಮ ನಡೆಯುತ್ತಿದೆ. ಆ ಇಸ್ತಮದಲ್ಲಿ ಬರುವ ಜನಸಂಖ್ಯೆ 40 ಲಕ್ಷ ಪೆಂಡಾಲದ ಲೆಕ್ಕದ ಮೇಲೆ ಒಬ್ಬ ಮನುಷ್ಯನಿಗೆ 18 ಸ್ಕ್ವೇರ್ ಫೀಟ್ ಲೆಕ್ಕದ ಮೇಲೆ ಅಂದಾಜು 2.25 ಲಕ್ಷದಿಂದ 2.5 ಲಕ್ಷದವರೆಗೆ ಜನಸಂಖ್ಯೆ ಕೂಡುವ ಸಂಭವ ಇದೆ. ಅವರಿಗಾಗಿ ನಾವು 34 ಫುಡ್ ಕೌಂಟರ್ಸ್ಗಳನ್ನ ತಯಾರು ಮಾಡಿಕೊಂಡಿದ್ದೀವಿ ಮತ್ತು 80 ನೀರಿನ ಕೌಂಟರ್ಗಳನ್ನು, ಶುದ್ಧ ನೀರು ಕುಡಿಯುವ ನೀರಿನ ಕೌಂಟರ್ಗಳನ್ನು ನಾವು ಮಾಡಿಕೊಂಡಿದ್ದೀವಿ. 11 ಬಳಕೆಗೆ ಉಪಯೋಗ ಮಾಡುವಂಥ ನೀರನ್ನು ಸ್ಟೋರ್ ಮಾಡಲಿಕ್ಕಾಗಿ ಸುಮಾರು 14 ಲಕ್ಷ ಲೀಟರ್ ಕೆಪಾಸಿಟಿಯ 11 ಸಂಪ್ಗಳನ್ನು ನಾವು ಮಾಡಿಕೊಂಡಿದ್ದೀವಿ. ಇದರ ಹೊರತಾಗಿ ಸ್ವಚ್ಛತೆಗಾಗಿ ನಾವು ಸಕಿಂಗ್ ಮಷಿನ್ಗಳನ್ನು ರಿಕ್ವೆಸ್ಟ್ ಮಾಡಿಕೊಂಡು ಲೆಟರ್ ಕೊಟ್ಟಿದ್ದೀವಿ. ಬಾಗಲಕೋಟೆ ಮುನ್ಸಿಪಾಲ್ಟಿಯಲ್ಲಿ ಮತ್ತು ಜಮಗಂಡಿ ಮುಧೋಳ ಮುನ್ಸಿಪಾಲ್ಟಿಯಲ್ಲಿ, ಕಲಾದಗಿ ಪಂಚಾಯತಿಯಲ್ಲಿ ನಾವು ರಿಕ್ವೆಸ್ಟ್ ಲೆಟರ್ನ ಕೊಟ್ಟಿದ್ದೀವಿ. ಅದರ ಬಗ್ಗೆ ಅದೊಂದು ಫಿಟ್ ಮಾಡಿ ಆ ಬಳಸಲಾದ ನೀರು ಟಾಯ್ಲೆಟ್ನಲ್ಲಿ, ಯೂರಿನಲ್ಸ್ನಲ್ಲಿ, ಉಜು ಮಾಡುವ ಸ್ಥಳದಲ್ಲಿ ಏನು ನೀರಲ್ಲಿ ಜಮಾ ಆಗ್ತದೆ ಅದನ್ನು ಸಕಿಂಗ್ ಮಷಿನಿಂದ ತೆಗೆದು ನಾವು ದೂರ ಪಂಚಾಯತಿಯವರಲ್ಲಿ ಹೇಳ್ತಾರೆ, ಅಲ್ಲಿ ಒಯ್ದು ಆ ನೀರನ್ನು ನಾವು ಬಿಟ್ಬಿಡ್ತೀವಿ. ಈ ರೀತಿಯಿಂದ ನಾವು ಇದು ಮಾಡ್ಕೊಂಡಿದ್ದೀವಿ. 3 ಕಡೆ ಪಾರ್ಕಿಂಗ್ನು ಮಾಡ್ಕೊಂಡಿದ್ದೀವಿ. ಪಾರ್ಕಿಂಗ್ ನಂಬರ್ ಎ, ಪಾರ್ಕಿಂಗ್ ನಂಬರ್ 2, ಪಾರ್ಕಿಂಗ್ ನಂಬರ್ 3, ಈ 3 ಕಡೆ ಪಾರ್ಕಿಂಗ್ ಮಾಡ್ಕೊಂಡಿದ್ದೀವಿ. ನಮ್ಮ ರಾಜ್ಯವನ್ನು 3 ವಿಭಾಗದಲ್ಲಿ ವಿಂಗಡಿಸಿ 3 ಕಡೆ ಆಯಾ ಕಡೆಯಿಂದ ಬರುವ ವಾಹನಗಳನ್ನು ಆ 3 ಕಡೆ ಪಾರ್ಕಿಂಗ್ ಸ್ಥಳದಲ್ಲಿ ನಾವು ನಿಲ್ಲಿಸ್ತೀವಿ. ಆ ಪಾರ್ಕಿಂಗ್ ನಿರ್ವಹಣೆಗಾಗಿ ಬಾಗಲಕೋಟೆ ಜಿಲ್ಲೆಯ ಸುಮಾರು 1,000 ರಿಂದ 1,200 ಜನರು ವಾಲಂಟಿಯರ್ಸ್ ಮತ್ತು ವಿಜಾಪುರ ಜಿಲ್ಲೆಯ ನಿಡಗುಂದಿಯಿಂದ ಸುಮಾರು 1,000 ರಿಂದ 1,200 ಜನರು ಇದು ಪಾರ್ಕಿಂಗ್ ನಿರ್ವಹಣೆಗಾಗಿ ನೇಮಿಸಿಕೊಂಡಿದ್ದೀವಿ. ಅವರು ಆ ಕೆಲಸವನ್ನ ಪೂರ್ತಿಗೊಳಿಸ್ತಾ ಇದ್ದಾರೆ. ಅದರ ಹೊರತಾಗಿ ಜಗದಲ್ಲಿ ನಾವು CC ಕ್ಯಾಮ್ರಾನ ಅಳವಡಿಸಿದ್ದೀವಿ. ಅಲ್ಲಿ ಕೈನಕಟ್ಟಿ ರಸ್ತೆಯ ಪ್ರಾರಂಭದಿಂದ ಹಿಡಿದು ಆ ರೈಲ್ವೆ ಟ್ರ್ಯಾಕ್ ತನಕ ನಾವು CC ಕ್ಯಾಮ್ರಾನ ಸುಮಾರು 12 CC ಕ್ಯಾಮ್ರಾಗಳನ್ನು ಅಳವಡಿಸಿದ್ದೀವಿ. 3 ಪಾರ್ಕಿಂಗ್ನಲ್ಲಿ CC ಕ್ಯಾಮ್ರಾ ಇಟ್ಟಿದ್ದೀವಿ. ಆ ಸ್ಟೇಜ್ ಮೇಲೆ CC ಕ್ಯಾಮ್ರಾ ಇಟ್ಟಿದ್ದೀವಿ. ನಮ್ಮ ಗುರುಗಳ ವಾಸಸ್ಥಳದಲ್ಲಿಯೂ ನಾವು CC ಕ್ಯಾಮ್ರಾ ಅಳವಡಿಸಿಕೊಂಡಿದ್ದೀವಿ. ನೀರಿನ 11 ಸಂಪ್ಗಳಲ್ಲಿ CC ಕ್ಯಾಮ್ರಾ ಅಳವಡಿಸಿದ್ದೀವಿ. 34 ಊಟದ ಕೌಂಟರ್ಗಳಲ್ಲಿಯೂ ನಾವು CC ಕ್ಯಾಮ್ರಾ ಅಳವಡಿಸಿದ್ದೀವಿ. ಇದೆಲ್ಲ ಫೂಟೇಜನ್ನು ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೊಡ್ತಿದ್ದೀವಿ. ಇದಲ್ಲದೆ ಆರೋಗ್ಯದ ರಕ್ಷಣೆಗಾಗಿ ನಾವು 8 ಹಾಸ್ಪಿಟ್ಲ್ಗಳನ್ನು ನಾವು ಮಾಡ್ತಾಯಿದ್ದೀವಿ. 2 ದೊಡ್ಡ ಹಾಸ್ಪಿಟ್ಲ್ಗಳು ಆಂಬ್ಯುಲೆನ್ಸ್ ಸಹಿತ, ಉಳಿದ 5 ಅಲೋಪತಿಕ್ ಸಣ್ಣ ಹಾಸ್ಪಿಟ್ಲ್ಗಳು ಮತ್ತು 1 ಆಯುರ್ವೇದ ಹಾಸ್ಪಿಟ್ಲವನ್ನು ನಾವು ಇಲ್ಲೇ ನಾವು ತೆರೆಯುತ್ತಿದ್ದೇವೆ ಇಸ್ತಮಾದಲ್ಲಿ. ಅದಲ್ಲದೇ ಸೆಕ್ಯೂರಿಟಿಗಾಗಿ ಹಗಲು ರಾತ್ರಿ 24 ದಿವಸ ರೌಂಡ್ ದ ಕ್ಲಾಕ್ ನಾವು 24 ಗಂಟೆನೂ ನಾವು ಸೆಕ್ಯೂರಿಟಿಗಾಗಿ ನಮ್ಮ 2,500 ರಿಂದ 2,500 ಯುವಕರನ್ನು ನಾವು ನೇಮಿಸಿಕೊಂಡಿದ್ದೀವಿ. ರಾತ್ರಿನೂ ಅವ್ರು ಹಗಲತ್ತೂ ಅವರು ಶಿಫ್ಟ್ ವೈಸ್ ಅವರು ಸೆಕ್ಯೂರಿಟಿ ಮಾಡ್ಕೋತಾರೆ. ರಕ್ಷಣೆ ಭದ್ರತೆಗಾಗಿ ಇದೆಲ್ಲ ವ್ಯವಸ್ಥೆನ ಮಾಡಿಕೊಂಡಿದ್ದೀವಿ. ಇದಲ್ಲದೇ ನಮ್ಮ ಗುರುಗಳ ರಕ್ಷಣೆಗಾಗಿಯೂ ನಾವು ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ. ಅದಲ್ಲದೇ ಊಟನೂ ನಾವು ಶಾಖಾಹಾರಿ ಊಟ ಕೊಡ್ತಿದ್ದೇವೆ. ಇಲ್ಲಿ ಯಾವುದೇ ಸ್ಥಳದ ಹೋಟೆಲ್ಗಳಲ್ಲೂ ಮತ್ತು ಊಟದ ಕೌಂಟರ್ಗಳಲ್ಲೂ ಎಲ್ಲಿಯೂ ಜೊತೆ ಮಾಂಸಾಹಾರ ಸೇವನೆ ಇಲ್ಲ, ನಿಷಿದ್ಧ. ಯಾವುದೇ ರೀತಿಯ ಮಾಂಸಾಹಾರ ಇಲ್ಲ, ಕೋಳಿನೂ ಇಲ್ಲ, ಯಾವ ಬೇರೆ ಪ್ರಾಣಿಗಳದ ಮಾಂಸನೂ ಅದು ನಾವು ಇಲ್ಲಿ ಯೂಸ್ ಮಾಡುವುದಿಲ್ಲ. ಆ ಊಟದ ಕೌಂಟರಲ್ಲಿ 30 ರೂಪಾಯಿ ಯಾವುದೂ ನಮ್ಮ ಇಸ್ತಮಾದಲ್ಲಿ ಫ್ರೀ ಇಲ್ಲ. ಎಲ್ಲವೂ ಜೊತೆ ತಮ್ಮ ಜೇಬದಿಂದ ರೊಕ್ಕ ತೆಗೆದು ಅದು ಊಟ ಮಾಡಬೇಕು. 30 ರೂಪಾಯಿ ಊಟ ಇದೆ, ಅದರಲ್ಲಿ ಅನ್ನ ಸಾರು ಮತ್ತು ಒಂದು ಪಲ್ಲೆ, ಎಲ್ಲ ವೆಜಿಟೇರಿಯನ್ ಮತ್ತು 1 ಲೀಟರ್ ನೀರಿನ ಬಾಟಲನ್ನು ನಾವು ಉಚಿತವಾಗಿ ಅವ್ರ 30 ರೂಪಾಯಿಗಳಿಗೆ ಕೊಡ್ತೀವಿ. ಅಂದರೆ ಕುಡಿಲಿಕ್ಕಾಗಿ ಎಲ್ಲವೂ ಶುದ್ಧ ನೀರನ್ನು ನಾವು ಕೊಡ್ತಾಯಿದ್ದೀವಿ.
ಅದು 80 ನೀರಿನ ಕೌಂಟರ್ ಒಳಗೆ ಅಲ್ಲಿಯೂ 6 ರೂಪಾಯಿಗೆ ಬಂದರಂತೆ. ನೋ ಪ್ರಾಫಿಟ್ ನೋ ಲಾಸ್ ಅದಂತೆ. 1 ಲೀಟ್ರ್ ಬಾಟಲ್ ನಾವು ಅಲ್ಲಿ ಸೇಲ್ ಮಾಡ್ತೀವಿ. ಅದಲ್ಲದೇ ಮುಂದೆ ಇಲ್ಲಿ ಪಂಚಾಯತಿಂದ ಬರುವ ಶುದ್ಧ ನೀರು ಫಿಲ್ಟರ್ ನೀರು, ಅದಲ್ಲದೇ ನಾವು 2 ಶುದ್ಧ ನೀರಿನ ಘಟಕಗಳನ್ನು ಅಳವಡಿಸ್ತಾ ಇದ್ದೀವಿ. 6 ಶುದ್ಧ ಘಟಕಗಳು, ಅದರಿಂದನೂ ನಾವು ಶುದ್ಧ ನೀರನ್ನು ಫ್ರೀಯಾಗಿ ಜನರಿಗೆ ವಿತರಣೆ ಮಾಡ್ತಾ ಇದ್ದೀವಿ. ಪೊಲೀಸ್ ಇಲಾಖೆ ಇಲಾಖೆ ವತಿಯಿಂದನೂ ಸಾಕಷ್ಟು ಸಹಕಾರ ನಮ್ಮಲ್ಲಿ ನಮಗೆ ಸಿಗ್ತಾ ಇದೆ. ಆ ಪೊಲೀಸ್ ಇಲಾಖೆ ವತಿಯಿಂದ ನಮ್ಮ ಭದ್ರತೆಗಾಗಿ 8,000 ಪೊಲೀಸರನ್ನು ಅವರು ನೇಮಕ ಮಾಡಿದ್ದಾರೆ. ಅದಲ್ಲದೆ ಸುಮಾರು 500 ಆಫೀಸರ್ಸ್ಗಳನ್ನು ಅವರು ಎಸ್ ಪಿಯಿಂದ ಹಿಡಿದು ASIವರೆಗೆ 500 ಆಫೀಸರ್ಗಳನ್ನು ಅವರು ನೇಮಕ ಮಾಡಿದ್ದಾರೆ. ಅವರು ಬೇರೆ ಬೇರೆ ಸ್ಥಳದಲ್ಲಿ ಅವರು ಕ್ಯಾಂಪ್ ಇರ್ತದೆ. ನಮ್ಮ ಇಸ್ತಮಾದ ಜಾಗದಲ್ಲಿ 4 ಅವರಿಗಾಗಿ ನಾವು ಪೊಲೀಸ್ ಚೌಕಿಗಳನ್ನು ಮಾಡಿಕೊಟ್ಟಿದ್ದೀವಿ. ಮತ್ತು ಒಂದು ಸುಮಾರು 1,000 ಜನರ ಇಳ್ಕೊಳ್ಳುವಷ್ಟು ಒಂದು ಸ್ಥಳವನ್ನು ಅವರಿಗೆ ನಿಯೋಗ ಮಾಡಿಕೊಟ್ಟಿದ್ದೀವಿ. ಪೆಂಡಲ್ ಹಾಕಿಕೊಟ್ಟಿದ್ದೇವೆ. ಆ ಕಂಟ್ರೋಲ್ ರೂಮ್ಗಾಗಿ ಸ್ಥಳ ಒದಗಿಸಿದ್ದೇವೆ. ಮತ್ತು ವಾರ್ಜಸ್ ರೂಮ್ಗಾಗಿಯೂ ಸ್ಥಳ ಒದಗಿಸಿಕೊಟ್ಟಿದ್ದೇವೆ. ಅವರು ಸಾಕಷ್ಟು ಸಹಕಾರ ಕೊಟ್ಟು ನಮ್ಮ ರಕ್ಷಣೆಗಾಗಿ ನಮ್ಮ ಭದ್ರತೆಗಾಗಿ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಇದೇ ರೀತಿಯಿಂದ ಅಗ್ನಿಶಾಮಕ ದಳದವರು ನಮ್ಮನ್ನು ಅವರು ಕಾನೂನುಬದ್ಧವಾಗಿ ಎಷ್ಟು ಹಣ ತುಂಬಬೇಕು ಅಷ್ಟು ಹಣ ನಾವು ತುಂಬಿ 4 ಇದು ಅಗ್ನಿಶಾಮಕದ ವಾಹನಗಳನ್ನು ನಾವು ಅವ್ರು ಹೈಡ್ ಮಾಡಿಕೊಂಡಿದ್ದೀವಿ. ಈ ರೀತಿಯಿಂದ ಅಲ್ಲಿಯೂ ಸಹಕಾರ ಸಿಕ್ಕಿಬಿಟ್ಟಿದೆ. ಇದರ ಹೊರತಾಗಿ ನೀರಿನ ವ್ಯವಸ್ಥೆ ನಾವು ಬೋರ್ವೆಲ್ಗಳಿಂದ ನಮ್ಮ ಸಂಪ್ಗಳಿಗೆ ನೀರನ್ನು ನಾವು ಶೇಖರಣೆ ಮಾಡ್ಕೋತೀವಿ. ಮಾಡಿಕೊಂಡು ಅಪ್ಲಿಕೇಶನ್ ಕೊಟ್ಟಿದ್ದೀವಿ. ಕೆರೆಯ ನೀರನ್ನು ಕಳಿಸ್ಕೊಪ್ಪು ಕೆರೆಯ ನೀರನ್ನು ನಾವು ಉಪಯೋಗ ಮಾಡುವ ಬಗ್ಗೆ ಅನುಮತಿ ನೀಡಬೇಕೆಂದು ಆಗಬಹುದು ಇಲ್ಲಬಹುದು. ಅನುಮತಿ ಸಿಕ್ಕರೆ ಆ ನೀರನ್ನು ನಾವು ಕೆಲವು ಮಟ್ಟಿಗೆ ಪೂರ್ಣ ಅಲ್ಲ, ಕೆಲವು ಮಟ್ಟಿಗೆ ನಾವು ಉಪಯೋಗ ಮಾಡ್ತೀವಿ. ಅದರ ಹೊರತಾಗಿ ಸುಮಾರು 20-22 ಬೋರ್ಗಳಿಂದ ನಮ್ಮ ಅವಶ್ಯಕತೆಗಳನ್ನು ನೀರನ್ನು ಪೂರೈಕೆ ನಾವು ಅವಶ್ಯಕತೆಯನ್ನು ಪೂರೈಕೆ ಮಾಡಿಕೊಳ್ಳುತ್ತೀವಿ. ಸರ್, ಒಂದು ನಿಮಿಷ, ಮತ್ತೊಂದು ವಿಷಯ, ಇಲ್ಲಿ ದೆಹಲಿಯಿಂದ ನಮ್ಮ ಗುರುಗಳು, ನಮ್ಮ ಹಿರಿಯರು, ಜಗತ್ತಿನ ವಿಶ್ವಗುರು, ಜಗತ್ತಿನ ಅಮೀರ್ ಇದ್ದಾರೆ ಅವರು. ಅವರಿಗೆ ನಾವು ಹಜಜ್ಜಿ ಅಂತ ಶ್ರೀಯುತರು ಅಂತ, ಹಜಜ್ಜಿ ಅಂದರೆ ಗೌರವಾರ್ಥವಾಗಿ ಶ್ರೀಯುತರು ಇನ್ನು ನಾವು ಕನ್ನಡದಲ್ಲಿ ಉಪಯೋಗ ಮಾಡ್ತೀವಿ. ಆ ಅರ್ಥದಲ್ಲಿ ಹಜಜ್ಜಿ ಅಂತ ನಾವು ಅವ್ರಿಗೆ ಸಂಬೋಧನೆ ಮಾಡ್ತೀವಿ. ಆ ಒಂದು ದೊಡ್ಡ ವ್ಯಕ್ತಿ, ನಮ್ಮ ಗುರುಗಳು, ನಮ್ಮ ಮಹಾಗುರು, ವಿಶ್ವಗುರು, ನಮ್ಮ ಈ ಕಲಾದಗಿಸ್ತಮದಲ್ಲಿ ಬರೋರಿದ್ದಾರೆ. ಅವರ ಮಕ್ಕಳು ಬರ್ತಾ ಇದ್ದಾರೆ. ಅವರ ಸಹಪಾಠಿಗಳು, ಅವರ ಸಂಗಡಿಗರು, ಸುಮಾರು 70-75 ಜನರು, 80-80 ಜನರು, ಎಲ್ಲರೂ ಹಿರಿಯರು ನಮ್ಮಲ್ಲಿ ಬರ್ತಾ ಇದ್ದಾರೆ. ಅವರಿಗಾಗಿ ಜನರು ಕಾತರಿಂದ ಎದುರು ನೋಡುತ್ತಿದ್ದಾರೆ. ಅವರ ಪ್ರವಚನಗಳನ್ನು ಕೇಳಲಿಕ್ಕೆ, ಪ್ರವಚನ ಏನಿರ್ತದೆ, ಪ್ರವಚನ ನಮ್ಮ ಹುಟ್ಟಿಸಿದಾತ, ನಮ್ಮ ಸೃಷ್ಟಿಕರ್ತ ಮತ್ತು ನಮ್ಮ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇವರು ಯಾವ ರೀತಿಯಿಂದ ಜೀವನ ನಡೆಸಲಿಕ್ಕೆ ಹೇಳಿದ್ದಾರೋ ಅದೇ ರೀತಿಯಿಂದ ಸಕಲ ಮಾನವ ಕುಲ ಜೀವನ ನಡೆಸುವಂತಾಗಬೇಕು. ಈ ಒಂದು ಚಿಂತನೆ ತೆಗೆದುಕೊಂಡು ನಮ್ಮ ಗುರುಗಳು ಇಲ್ಲಿ ಬರ್ತಾ ಇದ್ದಾರೆ. ಇದರ ಹೊರತಾಗಿ ಬೇರೆ ಯಾವ ಮಾತನ್ನು ಅವರು ಆಡುವುದಿಲ್ಲ. ಅವರ ಸಂಗಡಿಗರು, ಅವರ ಸಹಪಾಠಿಗಳು, ಅವರ ಇನ್ನಿತರರು ಯಾರೂ ಯಾರೂ ರಾಜಕೀಯ ಬಗ್ಗೆ, ಕೋಮದೇಶದ ಬಗ್ಗೆ, ಇನ್ನಿತರ ಧರ್ಮಗಳ ಬಗ್ಗೆ ಯಾವುದೇ ರೀತಿಯ ಚರ್ಚೆ ಇದೆ ನಡೆಯುವುದಿಲ್ಲ. ಕೇವಲ 24 ತಾಸಿನ ಜೀವನ ನಮ್ಮ ಹುಟ್ಟಿಸಾತನ ಆಜ್ಞೆ ಮುಖಾಂತರ ಹೇಗೆ ನಡೆಸಬೇಕು ಅದರ ಬಗ್ಗೆ ಇಲ್ಲಿ ಸವಿಸ್ತಾರವಾಗಿ ನಮ್ಮ ಗುರುಗಳು ಮಾತಾಡ್ತಾರೆ, ಅವರ ಸಂಗಡಿಗರು ಮಾತಾಡ್ತಾರೆ. ಇದರ ಹೊರತಾಗಿ ಏನೂ ನಡೆಯುವುದಿಲ್ಲ. ಒಟ್ಟಿನಲ್ಲಿ ಜಿಲ್ಲೆಯ ಸಮಾಜ ಬಾಂಧವರು ಒಗ್ಗಟ್ಟಿನಿಂದ ಶಾಂತಿಯುತವಾಗಿ ಈ ಇಸ್ತಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸನ್ನದ್ಧರಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ MD ಆಸಿಫ್ ಜೊತೆ ಫಿರೋಜ್, ಬಿ ನ್ಯೂಸ್, ಬಾಗಲಕೋಟೆ.